ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಾಮ್. ನಿನ್ನೆ ನಮ್ಮ ಬೆಂಗಳೂರಲ್ಲಿ ಆದಂತಹ ಮ್ಯಾಚ್ ಆಸ್ಟ್ರೇಲಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಅಲ್ಲಿ ಬಲ್ಲೆ ಸಪೋರ್ಟ್ ಪಾಕಿಸ್ತಾನ್ಗೆ ಸಿಕ್ತು ಅಂತ ಅಪ್ಡೇಟ್ ಬರ್ತಿದೆ. ಅಂದ್ರೆ ಬೇರೆ ಸ್ಟೇಡಿಯಂಗೆ ಕಂಪೇರ್ ಮಾಡ್ತಾರೆ, ಅಹಮದಾಬಾದ್ ಅಲ್ಲಿ ಸಿಗ್ಲಿಲ್ಲ ಸಪೋರ್ಟ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಅಲ್ಲಿ ಯಾವುದೇ ತರದ ಸಪೋರ್ಟ್ ಜುಜುಬಿ ಸಪೋರ್ಟ್ ಕೂಡ ಸಿಗ್ಲಿಲ್ಲ ಅವರಿಗೆ. ಅದನ್ನ ಕಂಪ್ಲೇಂಟ್ ಕೂಡ ಮಾಡಿದ್ರು, ನಮಗೆ ಇದಾಗ್ತಾ ಇಲ್ಲ ಅವರು, ಏನಕ್ಕೆ ಈ ತರ ಆಗ್ತಾ ಇದೆ ಇಲ್ಲಿ, ನಮಗೆ ಯಾವುದೇ ಸಪೋರ್ಟ್ ಇಲ್ಲ ನಮಗೆ, ಅದಕ್ಕೋಸ್ಕರ ನಮಗೆ ಒಂಥರ ನೆಗೆಟಿವ್ ಫೀಲ್ ಆಗ್ತಿದೆ, ಅದಕ್ಕೋಸ್ಕರ ಕಾನ್ಫಿಡೆನ್ಸ್ ಕುಗ್ತಾ ಇದೆ ಪ್ಲೇಯರ್ಸ್ಗಳು, ಅದಕ್ಕೋಸ್ಕರ ಸ್ವತಃಬಿಟ್ವಿ ಅಂತೆಲ್ಲ ಚಿಲ್ಡ್ರ ರೀಸನ್ಸ್ನ ಕೊಟ್ಟಿದ್ರು. ಸೊ ಇಲ್ಲಿ ಆಕ್ಚುಲಿ ಸ್ವಲ್ಪ ಮಲ್ಟಿಗೆ ಸಪೋರ್ಟ್ ಸಿಕ್ತು. ಬಾಬರ್ ಆಜಮ್ ಅವರ ಬ್ಯಾನರ್ ಇಟ್ಕೊಂಡು, ಅಂದರೆ ಬಾಬರ್ ಅಂತೆಲ್ಲ ಇಟ್ಕೊಂಡು ಬಂದಿರುವಂಥ ಫ್ಯಾನ್ಸ್ಗಳೆಲ್ಲ ನೋಡೋಕ್ಕೆ ಸಿಕ್ಕಿದ್ರು, ಆಶ್ಚರ್ಯಕರವಾಗಿ ಸಿಕ್ಕರು. ಅದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸಿಕ್ಕಿದ್ರಲ್ಲ. ಸೊ ಇದಕ್ಕೇನು ಹೇಳಬೇಕು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಒಟ್ಟು ನೆನ್ನೆ ಅಂತೂ ಹೆವಿ ಸೀನ್ ಆಗಿದೆ. ಪಾಕಿಸ್ತಾನ್ ಮುರ್ಗಾಬಾದ್ ಅಂತ ಒಂದು ಕಡೆ ರೊಚ್ಚಿಗೆದ್ದು ಜನ ಕೂಗಿದ್ರು ಅಂತಂದರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾ ಇದ್ದ ಜನ ಸ್ವಲ್ಪ ಕಡೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಿದ್ದಂಥ ಸ್ವಲ್ಪ ಜನಕ್ಕೇನೆ ಪಾಕಿಸ್ತಾನ್ ಮುರ್ಗಾಬಾದ್ ಅಂತ ಕೂಗಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಜನ. ಅಂದರೆ ಸ್ವಲ್ಪ ಫ್ಯಾನ್ಸ್ಗಳು, ಅಂದರೆ ಈ ಫ್ಯಾನ್ಸ್ಗಳು ಬಂದಿರೋದು ಆಸ್ಟ್ರೇಲಿಯಾದಿಂದ ಅಂತ, ವಿಸಾ ಸಿಕ್ಕಿರೋದ್ರಿಗೆ ಆಸ್ಟ್ರೇಲಿಯಾದಿಂದ ಅಂತ ಅಪ್ಡೇಟು ಬರ್ತಾ ಇದೆ. ಅವರಿಗೆ ಪಾಕಿಸ್ತಾನಿಂದ ಯಾವುದೇ ವಿಸಾ ಸಿಕ್ಕಿಲ್ಲ ಅಂತ, ಅಂದರೆ ಯಾವುದೇ ಫ್ಯಾನ್ಸ್ಗಳನ್ನ ಅಲೋ ಮಾಡಿಲ್ಲ ಪಾಕಿಸ್ತಾನಿಂದ ಇಲ್ಲಿ ಬಂದು ಮ್ಯಾಚ್ಗಳನ್ನ ವೀಕ್ಷಣೆ ಮಾಡೋದಕ್ಕೆ. ಇದನ್ನು ಕೂಡ ಕಂಪ್ಲೇಂಟ್ ಮಾಡಿದ್ರು ಪಾಕಿಸ್ತಾನ್ ಬಡವರು, ಫ್ಯಾನ್ಸ್ಗಳನ್ನ ಬಿಡಬೇಕು, ಅದಕ್ಕೋಸ್ಕರ ನಮ್ಗೆ ಈ ತರ ಆಗ್ತಿದೆ ಆ ತರ ಆಗ್ತಿದೆ ಅಂತ. ಮುಂಚೆ ಪಾಕಿಸ್ತಾನಿಗಳಾಗಿದ್ದವರು ಬೇರೆ ಕಂಟ್ರಿಲಿ ಹೋಗಿ ಸೆಟಲ್ ಆಗಿರುವಂತವರು ಇವಾಗ ಬಂದು ಸಪೋರ್ಟ್ ಮಾಡಿದ್ರೆ ಅವರ ಹೋಮ್ ನೇಷನ್ಗೆ ಅಂತ ಇವಾಗ ಅಪ್ಡೇಟ್ ಬರ್ತಿದೆ. ಅದು ಇಂಡಿಯಾಗೆ ಬಂದು ಸಪೋರ್ಟ್ ಮಾಡಿದ್ರಂತೆ, ಪಾಕಿಸ್ತಾನದಿಂದ ಬರ್ತಾ ಇಲ್ಲ, ಅವರು ಬೇರೆ ಬೇರೆ ನೇಷನ್ಗಳಿರ್ತಾರೆ ಹಳೆ ಪಾಕಿಸ್ತಾನಿಗಳು, ಅವರು ಬಂದ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರಂತೆ. ಏನು ಕೆಲ್ಸಗಿಲ್ಸ್ ಇಲ್ವ ಅವರು ಇಲ್ಲ ಅಂತ ಅನಿಸುತ್ತೆ. ಓಕೆ, ಬಂದ್ಬಿಟ್ಟು ಏನೋ ಸಪೋರ್ಟ್ ಮಾಡಿದ್ರೆ, ಅದು ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ ಬಂದು ನೆನೆ ಪಾಕಿಸ್ತಾನ್ ಜಿಂದಾಬಾದ್, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ಗಳು ಜೋರ್ ಜೋರಾಗಿ ಕೇಳಿಸಿದಾಗ ಪೊಲೀಸ್ ಮೇನ್ ಒಬ್ಬರು, ನಮ್ಮ ಕರ್ನಾಟಕ ಪೊಲೀಸ್ ಅವರು, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ಬಿಡಾಗ್ರು ನೀನು, ನೀನು ಬೇಕಾದ್ರೆ ಭಾರತ್ ಮಾತಾಕಿ ಜಯ ಅಂತ ಹೇಳು, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ಬಿಡ, ಇದನ್ನ ನಾವು ಒಪ್ಕೊಳ್ಳೋದಕ್ಕೆ ತಯಾರಾಗಿಲ್ಲ ಅಂತ ಅಗ್ರೆಸಿವ್ ಆಗಿ ಮೂವ್ ಮಾಡಿದ್ರು. ಅದಕ್ಕೆ ಅವರು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಕ್ಕೆ ನಾನು ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಎಲ್ಲ ಹೇಳ್ತಿದ್ದೀನಿ ಅಂದ್ರೂ, ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಅಲ್ಲಿ ಹೇಳಿದ್ರು ಏನು ಪ್ರಾಬ್ಲಮ್ ನಿಮಗೆ, ಇಲ್ಲ ಆಗ್ತಿರೋದು ಆಸ್ಟ್ರೇಲಿಯಾ ಮತ್ತೆ ಪಾಕಿಸ್ತಾನ್ ಮ್ಯಾಚ್, ಪಾಕಿಸ್ತಾನ್ ಸಪೋರ್ಟ್ ಮಾಡೋಕೆ ಬಂದಿದ್ವಿ, ಪಾಕಿಸ್ತಾನ್ ಜಿಂದಾಬಾದ್ ಆಬ್ವಿಯಸ್ಲಿ ಹೇಳಿ ಹೇಳ್ತೀನಿ ನಾನು, ಏನು ಮಾಡ್ಕೋತೀರ ಅದು ಇದು ಅಂತೆಲ್ಲ ಸ್ಟಾರ್ಟ್ ಮಾಡಿದಾಗ ಪೊಲೀಸ್ ಬಂದು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ನಾವು ಹೇಳೋಕ್ಕಾಗಲ್ಲ, ಒಂಥರ ನ್ಯೂಟ್ರಲ್ ಆಗಿ ಮಾತಾಡಬೇಕು. ಹಂಗೆ ನೋಡೋಕ್ಕೋರೆ ಪೊಲೀಸ್ ಬಂದು ಆಸ್ ಇಂಡಿಯನ್ ನೋಡ್ತು ಅಂತಂದರೆ ದೇಶಗಳ ಮಧ್ಯೆ ಡಿಸ್ಪ್ಯೂಟ್ ಇರೋದ್ರಿಂದ ಅವ್ರಿಗೆ ಅನಿಸಿದಂತ ಕಾಣ್ತದೆ, ಏನು ಗುರು ಇವ್ನು ಹಿಂಗೆ ಹೇಳ್ತಾ ಇದ್ದಾನೆ ಪಾಕಿಸ್ತಾನ ಜಿಂದಾಬಾದ್ ಅಂತ, ಎಲ್ಲ ಕ್ರೋಡ್ಗಳೆಲ್ಲ ರೊಚ್ಚಿಗೆ ದಾಕೊಂಡು ತದಕ್ಕೆ ಇದಕ್ಕೆ ಬಿಟ್ಟು ಕಳಿಸ್ಬಿಟ್ರೋ. ಅವ್ರಿಗೆ ಇನ್ನೂ ಒಂದು ಇದು ಕೂಡ ಭಯ ಕೂಡ ಇರುತ್ತೆ, ಇವ್ರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಿರೋದು ನೋಡ್ಬಿಟ್ಟು ಅಲ್ಲಿ ಕ್ರೋಡ್ ಸುಮ್ಮನೆ ಕೂತ್ಕೊಂಡಿರ್ತಾರೆ, ಹಾಕೊಂಡ್ರು ಯಾರಾದರೂ ಒಂಥರ ಗಲಾಟೆ ಆಗೋಗ್ಬಿಡುತ್ತೆ ಅಂತ ಅವ್ರಿಗೂ ಭಯ ಇದ್ದೇ ಇರುತ್ತೆ ಪೊಲೀಸರು. ಅದಕ್ಕೋಸ್ಕರ ನೀನು ಹೇಳ್ಬಿಡ ಅಂತ ಅದು ಒಂದು ಪಾಯಿಂಟ್ ಆಫ್ ವ್ಯೂ ಇರುತ್ತೆ, ಜೊತೆಗೆ ದೇಶದ ಡಿಸ್ಪ್ಯೂಟು ಕೂಡ ಒಂದು ಪಾಯಿಂಟ್ ಆಫ್ ವ್ಯೂ ಇರುತ್ತೆ. ಸೊ ಅದಕ್ಕೋಸ್ಕರ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ಬಿಡಾಗುರು ಅಂತ ನೀನು ಹೇಳಿದಾಗ ಅವರು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನೀನು ಏನಾರು ಹೊಡ್ಸ್ಕೊ ಹೋಗ್ಗುರು ಅಂತ ಆಮೇಲೆ ಹೋಗ್ತಾರೆ ಅವರು ಪೊಲೀಸರು. ಆಮೇಲೆ ಈ ಕಡೆಯಿಂದ ಕ್ರೋಡು ಎದ್ಬಿಡುತ್ತೆ, ಪಾಕಿಸ್ತಾನ್ ಮುರ್ಗಾಬಾದ್ ಅಂತ ನಮ್ಮ ಇಂಡಿಯನ್ ಕ್ರೋಡು, ಪಾಕಿಸ್ತಾನ್ ಮುರ್ಗಾಬಾದ್, ಪಾಕಿಸ್ತಾನ್ ಏಟ್ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಜೋರಾಗಿ ಕಿರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೂ ಒಂದು ಕಡೆ ನಮ್ಮ RCB ಕ್ರೌಡ್ ಬೇರೆ ಕಿರಿಸಿದ್ದಾರೆ. RCB ಅಂತ ಬೈ ಡಿಫಾಲ್ಟ್ ನೀನು ಯಾವುದೇ ಮ್ಯಾಚ್ ಆಡು, ನೀನು ಚಿನ್ನಸ್ವಾಮಿಗೆ ಹೋದೆ ಅಂತಾರೆ, RCB ಅವಳಿ ಅಂತೂ ಖಂಡಿತ ಇದ್ದೇ ಇರುತ್ತೆ. ಚಿನ್ನಸ್ವಾಮಿ ಮಾತ್ರ ಅಂತ ಅದು ಪ್ರಪಂಚದಾದಂತೆ ಯಾವುದೇ ಮ್ಯಾಚ್ ಅಲ್ಲಿರೋ ಒಬ್ಬ RCB ಫ್ಯಾನರು ಖಂಡಿತ ಕಾಣಿಸೇ ಕಾಣಿಸ್ತಾನೆ RCB ಜರ್ಸಿ ಹಾಕೊಂಡ್ರು ಅಂತ. ಯಾವುದೇ ಮ್ಯಾಚ್ ಆಗಿರೋದು, ಇಂಡಿಯಾ ಮ್ಯಾಚ್ ಆಗಿರಲಿ ಅಥವಾ ಆಸ್ಟ್ರೇಲಿಯಾ ಮ್ಯಾಚು, ಪಾಕಿಸ್ತಾನ್ ಮ್ಯಾಚ್, ಯಾವುದೇ ಮ್ಯಾಚ್ ಆಗಿರಲಿ RCB ಜರ್ಸಿ ಹಾಕೊಂಡ್ರು ಅಂತವ್ರು ಯಾರೋ ಒಬ್ರು ಕಾಣಿಸೇ ಕಾಣಿಸ್ತಾರೆ. ಆ ಥರ ನಮ್ಮ RCB ಫ್ಯಾನ್ ಬೇಸು ಆ ಥರ ಹರ್ಡ್ಕೊಂಡ್ಬಿಟ್ಟಿದೆ ನಮ್ಮ RCBದು. ಇವಾಗ ನಿಮ್ಮ ಅನಿಸಿಕೆ ಏನು, ಇಲ್ಲಿ ಪಾಕಿಸ್ತಾನಿಗೆ ಜಿಂದಾಬಾದ್ ಹೇಳಬೇಕಾಗಿತ್ತ ಪಾಕಿಸ್ತಾನಿ ಫ್ಯಾನ್ಸ್ಗಳು ಬಂದು, ಅಂದರೆ ಪಾಕಿಸ್ತಾನಿಗೆ ಸಪೋರ್ಟ್ ಮಾಡಬೇಕಾಗಿತ್ತ ಈ ಥರ ದೇಶಗಳ ಮಧ್ಯೆ ಡಿಸ್ಪ್ಯೂಟ್ ಗ್ರೋ ಕ್ರಿಕೆಟಿಂಗ್ ಆ್ಯಂಗಲಲ್ಲಿ ನೋಡೋ ಗ್ರೋ ದೇಶಗಳ ಡಿಸ್ಪ್ಯೂಟ್ ಅದು ಇದೆಲ್ಲ ಇದ್ದಿದ್ದೇನೆ. ಆ ಪೊಲೀಸ್ ತಪ್ಪು ಅಂತ ಸ್ವಲ್ಪ ಜನ ಹೇಳ್ತೀರಾ ನಿಮ್ಗೆ ಗೊತ್ತು, ಇನ್ನೊಂದು ಸ್ವಲ್ಪ ಜನ ಇಲ್ಲಾಗಿರೋ ಶಬಾಷ್ ಪೊಲೀಸು ಅಂತ ಹೇಳ್ತೀರಾ ಗೊತ್ತು ನನಗೆ. ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತ ಖಂಡಿತ ಇದ್ದೇ ಇರುತ್ತೆ. ಪಾಕಿಸ್ತಾನಿಗೆ ಸಪೋರ್ಟ್ ಮಾಡೋಕ್ಕೆ ತಾನೇ ಬಂದಿದ್ದಾರೆ ಗುರು, ಪಾಪ ಸಪೋರ್ಟ್ ಮಾಡಿದರೆ ಸುಮ್ಮನೆ ಇರಬೇಕು ತಾನೇ, ಅವರೇನು ದೇಶನ ಕೊಳ್ಳೆ ಹೊಡ್ಕೊಂಡು ಹೋಗಕ್ಕೆ ಬಂದಿದ್ದಾರೆ, ಸುಮ್ಮನೆ ಸಪೋರ್ಟ್ ಮಾಡಿದ್ರಪ್ಪ ಅವ್ರ ನೇಷನ್ಗೆ, ನೀವು ಹೋಗ್ಬಿಡೋ ಜಿಂದಾಬಾದ್ ಹೇಳ್ಬೇಡ ಪಾಕಿಸ್ತಾನಿಗೆ ಸಪೋರ್ಟ್ ಮಾಡಬೇಡ ಅಂತಂದರೆ ಹೆಂಗಿರುತ್ತೆ ಹೇಳೋ, ಅವ್ರಿಗೂ ಪಾಪ ಡಿಸಪಾಯಿಂಟ್ ಆಗಲ್ವಾ ಅಂತ ಹೇಳಿದಿರ ಸ್ವಲ್ಪ ಜನ. ಇಲ್ಲ ಗುರು ಅಲ್ಲಿ ಯಾರ ದೊಂಬಿ ಗುಂಬಿ ಎದ್ದು ಎಲ್ಲರೂ ಹಾಕೊಂಡು ತದಕ್ಕೆ ಗಿದಕ್ಕೆ ಬಿಟ್ಟವ್ರು ಅವರಿಗೆ ಅಂತ ಪೊಲೀಸ್ ನಮ್ಮ ಪಾಪ ಹೋಗ್ಬಿಟ್ಟು ತಡೆದಿದ್ದಾನೆ, ಅದಕ್ಕೆ ಪೊಲೀಸ್ಗೆ ಶಬಾಷ್ ಹೇಳಬೇಕು ಗುರು ಅಂತ ಸ್ವಲ್ಪ ಜನ ಹೇಳ್ತೀರಾ. ಈ ವಿಡಿಯೋನ, ಈ ಜಗಳಾದಂಥ ವಿಡಿಯೋನ ಪೊಲೀಸ್ ಮನ್ಗೂ ಮತ್ತು ಪಾಕಿಸ್ತಾನಿ ಫ್ಯಾನ್ಸ್ಗಳಿಗೂ ನಾನು ಟೆಲಿಗ್ರಾಮ್ ಚಾನಲ್ ಬೇಕಾದ್ರೆ ಹಾಕಿರ್ತೀನಿ, ಲಿಂಕ್ ಡೌನ್ ಡಿಸ್ಕ್ರಿಪ್ಷನ್, ಬೇಕಿದ್ರೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡಬಹುದು. ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬಾಬಾ.